ಕೆಲವು ಇಲಾಖಾ ಮಂತ್ರಿಗಳಿದ್ದಾರೆ, ಆ ಇಲಾಖಾ ಮಂತ್ರಿಗಳು ಆ ಇಲಾಖೆಗಳು ಕೆಲಸ ಮಾಡೋದಕ್ಕೆ ಅವರಿಗೆ ದಿನಕ್ಕೆ 15 20 ಗಂಟೆ ಕೆಲಸ ಮಾಡಿದ್ರು ಕೆಲಸ ಇದೆ. ಪಾಪ ನಮ್ಮ ಮೇಲೆ ಪಾಪ ಹಿಡಿದು ಅದೆಲ್ಲ ವೆಸ್ಟರ್ನ್ ಹೋಟೆಲ್ ಇರೋನು ಅಂತ ಹೇಳಿ. ಈಗ ಪ್ರಮುಖವಾದ ಇಲಾಖೆಯನ್ನು ನಿರ್ವಹಣೆ ಮಾಡುತ್ತಕ್ಕಂತವರು ಎಲ್ಲಿ ನೋಡಿದ್ರು ಬರೀ ಮುಖ್ಯಮಂತ್ರಿ ಹಿಂದೆನೇ ಇರ್ತಾರೆ ಹೊರತು ಅವರು ಇಲಾಖೆ ಮೀಟಿಂಗ್ಗಳು ಯಾವ ಮಾಡ್ತಾರೋ ಗೊತ್ತಿಲ್ಲ. ಡೆಲ್ಲಿಗೆ ಹೋದ್ರು ಡೆಲ್ಲಿಲ್ಲೂ ಇರ್ತಾರೆ, ಮತ್ತೆ ನಿಲ್ಲೋದ್ರೆ ಅಲ್ಲೂ ಇರ್ತಾರೆ. ಆ ಫೋಟೋಗಳೇ ಕಾಣ್ತವೆ. ಇದು ಯಾವ ರೀತಿ ಸರ್ಕಾರ ನಡೀತಾ ಇದೆ ಇದು ಅಂತ ಹೋಗಲಿ. ಅನುಭವ ಇರತಕ್ಕಂತ ಮುಖ್ಯಮಂತ್ರಿನಾದ್ರೂ ನನ್ನಿಂದ ಯಾಕೆ ಬತ್ತಿರಪ್ಪ, ಓ ನಿಮ್ಮ ಇಲಾಖೆ ಕೆಲಸ ಮಾಡಿ ಅಂತ ಹೇಳಬೇಕು ಬೇಡೋ? ಒಂದು ಕಡೆ ಇಂದಿನ ಸರ್ಕಾರದಲ್ಲಿ ಕೆಲ ಒಪ್ಪಿಗೆ ಕೊಟ್ಟಂತ ಕೆಲಸಗಳು ಕಾನೂನು ಬಾಹಿರವಾಗಿ ಕೊಟ್ಟವರೇ, ಅದೆಂತದ 40% ತಗೊಂಡವರೇ, ಒಂದು ಡಬಲ್ ರೀಎಸ್ಟಿಮೇಟ್ಗಳು ಮಾಡ್ಕೊಂಡ್ರು ಅಂತ ಹೇಳಿ ಎಲ್ಲ ಕೆಲಸ ನಿಲ್ಲಿಸಿದಿರಿ. ಯಾವಾಗ ಓಪನ್ ಮಾಡ್ತೀರಿ ಈ ತನಿಖೆ ಮಾಡೋದು? ಯಾವಾಗ ನೀವು ಪಾರದರ್ಶಕತೆ ಯಾವಾಗ ತರ್ತೀರಿ? ಏನು ಮಾಡಬೇಕು ಅಂತ ಇದೆ ರಾಜ್ಯನ? ನಾನು ಸುಮ್ಮನಿರಬೇಕು ಸ್ವಲ್ಪ ದಿವಸ ಮಾಡಲಿ, ಜನಗಳಿಗೆ ಸ್ವಲ್ಪ ಅದ್ರ ಪೆಟ್ಟು ಬೀಳಲಿ ಅಂತ ಒಂದು ಸಲ ಮನಸ್ಸು ಬರುತ್ತೆ. ಆದರೆ ಈ ರೀತಿಯ ಒಂದು ಆತಂಕಕ್ಕೆ ಒಳಗಾಗಿರ್ತಕ್ಕಂಥ ನನ್ನ ಮುಂದೆ ಬಂದ ಅವರ ವಿಷಯಗಳನ್ನು ಪ್ರಸ್ತಾಪ ಮಾಡಿದಾಗ ವಿಧಿ ಇಲ್ಲದೆ ನಾನು ಚರ್ಚೆ ಮಾಡಬೇಕಾಗಿದೆ. ಒಂದು ವಿರೋಧ ಪಕ್ಷದಲ್ಲಿ ನನ್ನ ಸಂಖ್ಯೆ 15 ಇದೆಯೋ 25 ಇದೆಯೋ ಅಂತ ಯಾವುದೋ ಚಾನಲ್ ನೋಡ್ತಿದ್ದೆ. ಇವತ್ತು JDSನ ಸರ್ವನಾಶ ಮಾಡಲಿಕ್ಕೆ ಆಪರೇಷನ್ ಅಸ್ತಷ್ಟು ಪ್ರಾರಂಭ ಆಗಿದೆ ಅಂತ. ಸರ್ವನಾಶ ಆಗುತ್ತೋ ಮತ್ತೆ ರೀಬೋನ್ಸ್ ಆಗುತ್ತೋ, ಇದೇ ಜನವೇ JDS ಬೇಕು ಅಂತ ಬರ್ತಾರೋ ನೋಡೋಣಂತೆ. ಅಷ್ಟು ಸುಲಭವಾಗಿ ಸರ್ವನಾಶ ಮಾಡೋಕ್ಕೆ ಯಾರೋ 4 ಜನ ಓದ್ತಿದ್ದಂಗೆ ಸರ್ವನಾಶ ಆಗೋಯ್ತದ? 78ರಲ್ಲಿ 60 ಜನ MLAಗಳಿಗೆ ಗೆದ್ದಿದ್ರು, 83ಕ್ಕೆ ಚುನಾವಣೆಗೆ ಹೋಗೋ ಟೈಮ್ಗೆ 12 ಜನ ಇದ್ದರು. 83ಕ್ಕೆ ಕಾಂಗ್ರೆಸ್ ಇದ್ದರೆ ಸರ್ಕಾರವೇ ಬರಲಿಲ್ವಾ? ಇಲ್ಲಿ ಸಂಖ್ಯೆ ಮುಖ್ಯ ಅಲ್ಲ. ಏನು ಅದೇನು ಮಾಡಲ್ಲ ಮೇಡಮ್, ಸಂಖ್ಯೆ ಮುಖ್ಯ ಅಲ್ಲ. ಇಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ನೈತಿಕತೆ ಇದೆ ನಮಗೆ JDS ಪಕ್ಷಕ್ಕೆ. ನಾನು ಸಂಖ್ಯೆ ಇಟ್ಕೊಂಡು ಹೋರಾಟ ಮಾಡಲ್ಲ. ಇರ್ತಕ್ಕಂಥ 20 ಜನವೇ ಸಾಕು ನನಗೆ ಶಾಸಕರು. ವಿಧಾನಸಭೆಯ ಕಲಾಪದಲ್ಲಿ ಯಾವ ರೀತಿ ನಡ್ಕೋಬೇಕು ಚರ್ಚೆ ಮಾಡೋಣಂತೆ. ನಿಮ್ಗೆ ಒಂದು ಉದಾಹರಣೆ ಕೊಡ್ತೀನಿ, ಅಕ್ಕಿ ಕತೆಗೇನೆ ಯಾರು ನೆನಕಡಲಿಲ್ಲ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ, ಪ್ರಮುಖವಾಗಿ ಕರ್ನಾಟಕದಲ್ಲಿ. 1995 ಸಿದ್ದರಾಮಯ್ಯನವರು ಮೊದಲನೇ ಬಜೆಟ್ನ ಮಂಡನೆ ಮಾಡ್ತಾರೆ. ಇದೆಲ್ಲ ಅಸೆಂಬ್ಲಿಯಲ್ಲಿ ಇದೆಲ್ಲ ವಿಷಯಗಳು ತೆಗೀತಾ ಇದ್ದೀನಿ. 95ಕ್ಕೆ ಸರ್ಕಾರ ಮಾಡಿದಾಗ ಅವತ್ತು ಕೇಂದ್ರ ಸರ್ಕಾರ ಮೊದಲು, ಇದೇ ಕಾಂಗ್ರೆಸ್ ಸರ್ಕಾರ BJP ಸರ್ಕಾರ ಅಲ್ಲ ಆಗಿದ್ದಿದ್ದು, ಮೊದಲು 4.58 ರೂಪಾಯಿ ಇರ್ತದೆ ಒಂದು KG ಅಕ್ಕಿಗೆ ಕೇಂದ್ರ ಸರ್ಕಾರ ಕೊಡೋದು. ಅದು ಕಾಂಗ್ರೆಸ್ ಸರ್ಕಾರದಲ್ಲೇ 6.49 ರೂಪಾಯಿಗೆ ತಗೊಂಡೋಗ್ತಾರೆ, ಕೊಂಡ್ಕೋಬೇಕಾಗಿರುತ್ತೆ. ನಾವಿಲ್ಲಿ ಕೊಡಬೇಕಲ್ಲ, ನಾವು ಬಡವರ್ಗ ಅಕ್ಕಿನ ಹಳ್ಳಿ ಜನಕ್ಕೆ ನಗರ ಪ್ರದೇಶಕ್ಕೆ ಕೊಡ್ತಾ ಇರಲಿಲ್ಲ. 6.49 ರೂಪಾಯಿ ರೈಸ್ ಮಾಡ್ತಾರೆ, 2 ರೂಪಾಯಿ ಜಾಸ್ತಿ ಮಾಡ್ತಾರೆ. 95ರಲ್ಲಿ ದೇವೇಗೌಡರು ಮುಖ್ಯಮಂತ್ರಿಗಳಾದ ಮೇಲೆ ಇವರು ಮೊದಲನೇ ಬಜೆಟ್ ಮಣ್ಣೆ ನಮ್ಮ ರಾಜ್ಯದ ಬಡವರಿಗೆ 3.20 ರೂಪಾಯಿಗೆ 1 KG ಅಕ್ಕಿ ಕೊಡ್ತಕ್ಕಂಥ ನಿರ್ಧಾರ ಮಾಡ್ತಾರೆ. 2 ರೂಪಾಯಿನ ಬರ್ಡನ್ನ ಸರ್ಕಾರವೇ ತಗೊಂಡು, ಸುಮಾರು 230 ಕೋಟಿ